नमस्कार वीक्षकरे गर्डा टीवी विशेष कार्यक्रम स्वच्छमेव जयते वीक्षकरे ना वासिसो नगर स्वच्छते अन्नोदु मरीचिके आगबारदल्ल नम्म तन नम्म मने नम्म ऊरु अन्नोदु बरी बाय मातल्ले आगबारदल्ल निमगे गोत्तिरलि ओंदु विषय हेळ्तने नरेंद्र मोदी अवरु स्वच्छता अभियान अंत शुरु माडिदाग ಜಗತ್ತಿನ ಹಲವು ರಾಷ್ಟ್ರಗಳು ನಗತಾ ಇದ್ದವು ಆ ನಗುವಿಗೆ ಕಾರಣ ಏನಂತೀರಾ ವೀಕ್ಷಕರೇ ಏನಿದು ಭಾರತದಲ್ಲಿ ಪ್ರಧಾನಿಗಳು ಸ್ವಚ್ಛತೆ ಪಾಠ ಮಾಡಬೇಕಾ ಅದರ ಬಗ್ಗೆ ಅಭಿಯಾನ ಮಾಡಬೇಕಾ ಸ್ವಚ್ಛತೆ ಬಗ್ಗೆ ಜನರಿಗೆ ಪಾಠ ಹೇಳಿ ಸ್ವಚ್ಛತೆ ಕಲಿಬೇಕಾ ಅಂತ ನಗತಾ ಇದ್ದರು ಅಂದ್ರೆ ಜನರು ಸ್ವಚ್ಛ ಅಲ್ಲ ಅನ್ನೋ ರೀತಿಯಲ್ಲಿ ಜಗತ್ತು ನಗತಾ ಇತ್ತು ಸ್ವಚ್ಛತೆ ನಾವು ಕಲಿಬೇಕು ಹಾಗೂ ಸ್ವಚ್ಛತೆ ಅನ್ನೋದು ನಮ್ಮ ಕರ್ತವ್ಯ ತಾನೇ ನಮ್ಮ ಮನೆಯೊಳಗೆ ಯಾರಾದರೂ ಕಸ ಹಾಕಿದ್ರೆ ನಾವು ಜಗಳಾಡ್ತೀವಿ ಪೊಲೀಸ್ ಮಟ್ಟಲ್ಲಿ ಕೂಡ ಈ ವಿಷಯದಲ್ಲಿ ಏರ್ತವೆ ಆದರೆ ನಾವು ಸುಂದರ ತಾಣಗಳನ್ನ ಏನು ಮಾಡ್ತಾ ಇದ್ದೀವಿ ವೀಕ್ಷಕರೇ ಯೋಚಿಸಿ ಹಕ್ಕು ಹಕ್ಕು ಅಂತ ಹೋರಾಟ ಮಾಡಲು ಹೊರಟಾಗ ನಮ್ಮ ಕರ್ತವ್ಯವನ್ನ ನಾವು ಮರಿಬಾರದಲ್ಲೇ ಈಗ ವಿಷಯಕ್ಕೆ ಬರ್ತೀನಿ ನಮ್ಮ ಹೆಮ್ಮೆಯ ವರದಿಗಾರ ಗದಗಿನ ವರದಿಗಾರ ಪ್ರವೀಣ್ ಮಾಂತ ಇವತ್ತು ವರದಿಯೊಂದಿಗೆ ಒಂದು ಕಳಕಳಿ ಹಾಗೂ ಪ್ರವಾಸಿ ತಾಣದ ಬಗ್ಗೆ ಕಾಳಜಿಯೊಂದಿಗೆ ಮಾತನಾಡುತ್ತಾರೆ ಈ ವಿಡಿಯೋ ಹೊಸದಾಗಿ ಬಂದ ಜಿಲ್ಲಾಧಿಕಾರಿಗಳಿಗೆ ಪ್ರವೀಣನ ಮೂಲಕ ಗರ್ಡ ಕೊಡ್ತಾ ಇರೋ ವೆಲ್ಕಮ್ ಕೇರ್ ಕಿಟ್ ಅಂತ ಅನ್ನೋ ಗಿಫ್ಟ್ ಅನ್ನ ಇದ ನಾವು ಕೊಡ್ತಾ ಇದೀವಿ ಗದಗಿನ ಭೀಷ್ಮನ ಕೆರೆ ಏನಿದೆ ಅಲ್ಲ ವೀಕ್ಷಕರೇ ಔಳಿ ನಗರದ ಸುಂದರ ತಾಣದಲ್ಲಿ ಇದೊಂದು ಇದೀಗ ಅದು ಓಪನ್ ಬಾರ್ ಆಗಿದೆ ಅಂತ ಖೇದದಿಂದ ಹೇಳ್ತೇವೆ ಎಂಆರ್ಪಿ ಪಾರ್ಸಲ್ ತರೋದು ಮನೆಯಲ್ಲಿ ಬೈತಾರ ಅನ್ನೋದು ನಂತರ ಅಲ್ಲಲ್ಲಿ ಕಳತನದಿಂದ ಹೋಗಿ ಕುಡಿದು ಬಿಸಾಕೋದು ನೋಡಿ ಈ ಭೀಷ್ಮನ ಕೆರೆ ಸ್ಥಿತಿ ಏನಾಗಿದೆ ನಮ್ಮ ಪ್ರವೀಣನ ವರದಿ ನೋಡಿ ನಮಸ್ಕಾರ ವೀಕ್ಷಕರೇ ಈಗ ನೀವು ನೋಡ್ತಾ ಇದ್ದೀರಾ ಇದು ಗದಗಿನ ಪ್ರವಾಸಿ ತಾಣಗಳಲ್ಲಿ ಒಂದಾದ ನಮ್ಮ ಭೀಷ್ಮ ಕೆರೆ ಗದಗಿನ ಭೀಷ್ಮ ಕೆರೆ ಆವರಣ ಈ ಆವರಣದಲ್ಲಿ ನಾವು ಇದ್ದೀವಿ ಈ ಆವರಣದಲ್ಲಿ ಈಗ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿನ ಕಾಮಗಾರಿ ಸ್ಥಗಿತ ಆಗಿ ಲಾಕ್ ಡೌನ್ ಇಂದ ಸ್ಥಗಿತ ಆಗಿದ್ದು ಅದು ಮೇಲ್ನೋಟಕ್ಕೆ ಎಲ್ಲರಿಗೂ ಕಂಡುಬರುತ್ತೆ ಆದರೆ ಈ ಒಂದು ಆವರಣ ಈಗ ಏನಾಗಿದೆ ಅಂದ್ರೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಅಂತಾನೆ ಹೇಳಬಹುದು ನೀವು ನೋಡಬಹುದು ಎಲ್ಲ ಕಡೆ ಅಲ್ಲಿ ಇಲ್ಲಿ ಕುಡಿದಿರೋ ಬಿಸ್ಲರಿ ನೀರಿನ ಬಾಟಲ್ ಆಗಲಿ ಅಥವಾ ಮದ್ಯದ ಬಾಟಲ್ ಆಗಲಿ ಎಲ್ಲ ಕಾಣ್ತಿದ್ದಾವೆ ಏನೇ ಇರಲಿ ಈ ಬಗ್ಗೆ ಈಗ ನೂತನವಾಗಿ ಬಂದಂತ ಗದಗ ಜಿಲ್ಲಾ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತಾರೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಯಾವ ರೀತಿ ಎಚ್ಚೆತ್ತುಕೊಳ್ಳುತ್ತೆ ಅನ್ನೋದು ಕಾದು ನೋಡೋಣ ಕ್ಯಾಮರಾಮನ್ ರಾಜು ಹರ್ಲಾಪುರ ಜೊತೆ ಪ್ರವೀಣ್ ಕುಮಾರ್ ಮಂತ ಗಡಾ ಟಿವಿ ಕರ್ನಾಟಕ ಗದಗ ಈ ವರದಿ ಒಂದಿಗೆ ನಾವು ನಾಗರಿಕರಿಗೆ ಕೇಳ್ತಾ ಇರೋ ಪ್ರಶ್ನೆ ಗದಗ ನಾಗರಿಕರೇ ನೀವು ಈ ಪ್ರದೇಶದಲ್ಲಿ ಯಾರಾದರೂ ಬಾಟಲ್ ಹಿಡಿದು ಕೂತ್ರೆ ನೇರವಾಗಿ ಅವರ ಕೈಯಿಂದ ಬಾಟಲ್ ಕಸ್ಕೊಳ್ಳ್ರಿ ತಿಳುವರಿಕೆ ಹೇಳ್ರಿ ಅವರು ಏನಾದರೂ ಗಲಾಟೆ ಮಾಡಿದ್ರೆ ಎಸ್ಪಿ ಡಿಸಿ ಅವರಿಗೆ ನೇರವಾಗಿ ನೀವು ಫೋನ್ ಮಾಡಿ ಈ ವರದಿಯನ್ನ ತಿಳಿಸಿಬಿಡಿ ಈ ವರದಿ ಮಾಡಕ್ಕೆ ನಮ್ಮ ರಿಪೋರ್ಟರ್ ಬರಬೇಕಂತ ಏನಿಲ್ಲ ನಮಗಾದರೂ ನೀವು ಕಳಿಸಬಹುದು ನಾವು ನಿಮ್ಮ ವರದಿಯನ್ನ ನಾವು ಡೈರೆಕ್ಟ್ ಆಗಿ ಎಸ್ಪಿ ಅವರಿಗೆ ಡಿಸಿ ಅವರಿಗೆ ನಾವೇ ತಲುಪಿಸ್ತೀವಿ ಯಾಕಂದ್ರೆ ಗದಗ ಜಿಲ್ಲಾ ಎಸ್ಪಿ ಡಿವೈಎಸ್ಪಿ ಸಿಪಿಐ ಮೂರು ಖಡಕ್ ಅಧಿಕಾರಿಗಳು ಮುಲಾ ಜಿಲ್ಲಾದ ಆಫೀಸರ್ಗಳು ಅವರು ಖಂಡಿತ ಕ್ರಮ ಕೈಗೊಳ್ಳುತ್ತಾರೆ ಆ ನಂಬಿಕೆ ಗರ್ಡನ್ಗೆ ಇದೆ ನೆನಪಿರಲಿ ವೀಕ್ಷಕರೇ ನಮಗೆ ಸ್ವಚ್ಛತೆ ಬಗ್ಗೆ ಪಾಠ ಹೇಳಿ ನಾವು ಕಲ್ಕೋಬಾರದು ಸ್ವಚ್ಛತೆ ನಮ್ಮಲ್ಲೇ ಬರಬೇಕು ಅದು ಜೀವನದ ಒಂದು ಅಂಗ ಆಗಬೇಕು ಇನ್ನೊಬ್ಬರು ಹೇಳಿ ನಾವು ಸ್ವಚ್ಛತೆ ಕಲಿಬೇಕು ಅಂದ್ರೆ ಅದು ಜೀವನದ ದುರಂತ 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 ಈ ವರದಿ ಒಂದಿಗೆ ಸ್ವಚ್ಛಮೇವ ಜಯತೆ ಅನ್ನೋ ಕಾರ್ಯಕ್ರಮನ ನಾವು ಹೊಸದಾಗಿ ಬಂದ ಗದಗ ಜಿಲ್ಲಾಧಿಕಾರಿಗಳಿಗೆ ಗರ್ಡನ ಮೂಲಕ ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು